ಶುಭೋದಯ. ಕಳೆದ ತರಗತಿಯಲ್ಲಿ ನನಗೆ ಈ ಬೆಳಿಗ್ಗೆಯಿಂದ ಸಂಜೆವರೆಗೂ ಈ ಸುರಿತಾ ಇರುವಂತಹ ಮಳೆಯಿಂದ ನನಗೆ ಬೇಸರ ಆಗ್ತಾ ಇದೆ. ಹಂಗಿರಬೇಕಾದ್ರೆ ಏನಾದರೂ ಒಂದು ನಲ್ಗತೆಯನ್ನು, ಒಳ್ಳೆಯ ಕಥೆಯನ್ನು ಹೇಳು ಅಂತ ಹೆಂಡತಿ ಕೇಳ್ತಾಳೆ. ಅದಕ್ಕೆ ಮುದ್ದಣ್ಣ ಹೇಳ್ತಾನೆ, ಪ್ರಾಣೇಶ್ವರಿ ತಡೆಯೇಂ ಇನಿತೊಂದು ಭಯಕ್ಕೆ. ಓ ತೊಂದರೆ ಏನೋ ಪ್ರಾಣೇಶ್ವರಿ, ಎಂತಹ ಬಯಕೆ ನೀನು, ಎಂತ ಯಾವ ರೀತಿ ಇಷ್ಟಪಟ್ಟಿದ್ದೀಯ ನೀನು. ತಲೆದೋರೆ ಯಾವ ಗಹನಂ, ಅಲ್ಲ ಏನಿದು ಮಹಾ ತಲೆ ಹೋಗುವಂಥ ಕೆಲಸ, ಇಷ್ಟೊಂದು ಬಯಕೆ ತಲೆದೋರಿದಾಗ ಅಂಥ ಗಹನಮದ ವಿಚಾರವಾದರೂ ಏನು. ಆದೊಡಂ ಆವ ನಲ್ಗತೆಯಂ ಪೇಳ್ವೆಂ. ಆದರೆ ಯಾವುದಾದ್ರೂ ಒಂದು ಒಳ್ಳೆ ಕಥೆನ ಹೇಳಬೇಕಲ್ಲ, ಯಾವುದು ಹೇಳಲಿ. ಏಂ ಭೋಜ ಪ್ರಬಂಧಂ ವಿಕ್ರಮ ವಿಜಯಂ ಮಹಾವೀರ ಚರಿತಂ, ಏನು ಯಾವುದು ಬೇಕು, ಭೋಜ ಪ್ರಬಂಧ ಬೇಕಾ, ವಿಜಯ ವಿಕ್ರಮ ವಿಜಯವು ಬೇಕಾ, ಇಲ್ಲ ಮಹಾವೀರ ಚರಿತ ಬೇಕಾ, ಯಾವ ಕತೆ ಬೇಕು ಅಂತ ಕೇಳ್ತಾನೆ ಮುದ್ದಣ್ಣ. ಅದಕ್ಕೆ ಮನೋರಮೆ ಹೇಳ್ತಾಳೆ, ಇಸ್ಸಿ ಇವರೊಳ್ ಎನಗಳ್ ಕರಿಲ್ಲಂ, ಉಳಿದೊಡಂ ಅಳಿದೊಡಂ ಬಟ್ಟೆ ದೋರಿಪ ರಸಭರಿತಂ ಚರಿತಂ ಮೈಸೆ. ಇಸ್ಸಿ ಛಿ, ನೋಡಿ ಇವುಗಳಲ್ಲಿ ನನಗೆ ಅಕ್ಕರೆ ಇಲ್ಲ, ಇವರೊಳ್ಳಿ ನನಗೆ ಅಕ್ಕರೆ ಇಲ್ಲ, ಅಳ್ಕು ಅಂದರೆ ಪ್ರೀತಿ ಇಲ್ಲ, ಅದ್ರ ಬಗ್ಗೆ ನನಗೆ ಇಷ್ಟ ಇಲ್ಲ. ಆದುದರಿಂದ ಉಳಿದ್ರೂ ಅಳಿದ್ರೂ ದಾರಿ ತೋರುವಂತಹ ಬಟ್ಟೆ ದಾರಿ, ಉಳಿದ್ರೂ ಅಳಿದ್ರೂ ಒಳ್ಳೆ ರಸಭರಿತವಾದಂತಹ ಕಥೆಯನ್ನು ನೀವು ಹೇಳಿ, ರಸಭರಿತವಾದಂಥ ಒಂದು ಚರಿತ್ರೆ ಇರುವಂಥ ಒಂದು ಕಥೆಯನ್ನು ಹೇಳಿ ಅಂತ ಮನೋರಮೆ ಕೇಳ್ತಾಳೆ. ಅದಕ್ಕೆ ಮುದ್ದಣ್ಣ ಹೇಳ್ತಾನೆ, ನಿನಗಾವ ರಸದೊಳಿಷ್ಟಂ, ಶೃಂಗಾರ ರಸದೊಳೆ, ವೀರ ರಸದೊಳೆ, ಹಾಸ್ಯ ರಸದೊಳೆ. ಅಂದರೆ ಕಾವ್ಯ ರಚಿಸಬೇಕಾದ್ರೆ ತಿಳ್ಕೊಳ್ಳಿ ವಿದ್ಯಾರ್ಥಿಗಳ, ನವರಸಗಳಲ್ಲಿ ಕಾವ್ಯಗಳನ್ನು ರಚಿಸಬೇಕು, ಕಥೆಗಳನ್ನೇ ಆಗಲಿ ಕಾವ್ಯಗಳನ್ನೇ ಆಗಲಿ, ಒಂಬತ್ತು ರಸಗಳು. ಅದರಲ್ಲಿ ಯಾವ ರಸ ನಿನಗಿಷ್ಟ, ಶೃಂಗಾರನ, ವೀರ ರಸನ, ಹಾಸ್ಯ ರಸನ, ಯಾವ ರಸದಲ್ಲಿ ಹೇಳಿ ಅಂತ ಆ ಮುದ್ದಣ್ಣ ಕೇಳ್ತಾನೆ. ಆಗ ಈ ನಮ್ಮ ಚೆಲುವೆ ಹೇಳ್ತಾಳೆ ಮನೋರಮೆ, ಆವರಸದೊಳಡೇಂ ನವರಸದೊಳಂ. ಯಾವ ರಸ ಅಂತ ಕೇಳ್ತೀರಾ, ಒಂಬತ್ತು ರಸನೂ ಇರಬೇಕಾದ್ರಲ್ಲಿ ನವರಸಗಳು, ಅಂಥ ಕಥೆಯನ್ನು ನೀವು ಹೇಳಿ. ಓಹೋ ಮುದ್ದಣ್ಣ ಅಂತೀರೇ, ಮತ್ತಂ ಕತೆ ಯಾವುದು, ಯಾವುದಪ್ಪ ಕತೆ ಹೇಳೋದು, ನವರಸದೊಳಗಿರುವಂಥ ಕತೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಮನೋರಮೆ ಕೇಳ್ತಾಳೆ, ರಾಮಾಯಣದೊಳ್ ಏನಾನು ಒಂದು, ರಾಮಾಯಣದಲ್ಲಿ ಏನಾದರೂ ಒಂದು ಕತೆ ಹೇಳ್ತೀರಾ ಮುದ್ದಣ್ಣ. ಅಂತೆಯೇ ಅಕ್ಕೆ, ಓ ಹೇಳ್ತೀನಿ, ಸೀತಾ ಸ್ವಯಂವರಮಂ ಹೇಳ್ವೆಂ. ಓ ರಾಮಾಯಣದಲ್ಲಿ ನಾನು ಕೇಳಿದ್ದೀನಿ, ನಾನು ಹೇಳ್ತೀನಿ ನೋಡು, ನಿನಗೆ ಸೀತಾ ಸ್ವಯಂವರ ಕತೆ ಹೇಳ. ಮನೋರಮೆ, ಆಮ್ ಆನೊಲ್ಲೆ, ಬೇಡ ನನಗದು ಬೇಡ. ಮುದ್ದಣ್ಣ, ಮೇಣ್ಣಾವ ನಲ್ಗತೆ ಎಂಪೇಳ್ವೆನೋ, ಮತ್ತು ಯಾವ ಒಳ್ಳೆ ಕತೆ ಹೇಳಪ್ಪ ನಾನು. ಮನೋರಮೆ, ಇಂತ್ಯೇ ಖುಷಿರ್ವೈ ನಾಡೊಳಿನಿತ್ತು ರಾಮಾಯಣಗಳೊಳ್ ಒಳವು, ನೀಂ ಕೇಳ್ದುದರೊಳ್ ಒಂದಂ ನಲ್ಮೆ ದೋರೆ ಕಂಡು ಪೇಳುವುದು. ಈಗ ಕೇಳ್ತಾ ಇದ್ದೀರಾ, ಇಂತೇ ಖುಷಿರ್ವೈ, ಇದ್ಯಾಕೆ ಮಾತಾಡ್ತಾ ಇದ್ದೀರಾ ನೀವು, ಕೇಳಿಸ್ಕೊಳ್ಳಿ. ನಾಡಿನಲ್ಲಿ ಎಷ್ಟೋ ರಾಮಾಯಣಗಳಿವೆ, ನಾಡೊಳಿನಿತ್ತು ರಾಮಾಯಣಗಳ್ ಒಳವು, ನಾಡೊಳಗೆ ಬೇಕಾದಷ್ಟು ರಾಮಾಯಣಗಳಿವೆ. ಆದುದರಿಂದ ನೀನು ಕೇಳಿದ್ರಲ್ಲಿ ಒಂದನ್ನು ಪ್ರೀತಿಯಿಂದ ನೀನು ಮೆಚ್ಕೊಂಡಿದೆಯಲ್ಲ ಆ ಕಥೆನ ಹೇಳಿ ಅಂತ ಹೆಂಡತಿ ಕೇಳ್ತಾಳೆ.
ಮುದ್ದಣ್ಣ, ನೀನೇ ಒಂದನ್ನು ಆಯ್ದುಕೊಳ್ಳುವುದೋ, ನೀನೇ ಒಂದನ್ನು ಯಾವುದು ಬೇಕೋ ಅದನ್ನು ಆಯ್ಕೆ ಮಾಡ್ಕೋ. ಮನೋರಮೆ. ಶ್ರೀರಾಮನ್ ಅಶ್ವಮೇಧಮಂ ಕೈಗೊಂಡನ್ ಎಂಬರಲ್ತೆ ಆ ಕಥೆಯಂ ಅಕ್ಕು. ಸರಿಯಪ್ಪ, ನಾನು ನಿಮ್ಮ ಆಯ್ಕೆ ಮಾಡ್ಕೋತೀನಿ. ಶ್ರೀರಾಮನು ಅಶ್ವಮೇಧ ಯಾಗವನ್ನು ಮಾಡನಲ್ಲ, ಆ ಕಥೆಯನ್ನು ಹೇಳಿ. ಆದಿತ ಆವಾಗ ಹೇಳ್ತಾನೆ ಮುದ್ದಣ್ಣ, ಓ ಈಗಳೆರೆತಂ ಶೇಷ ರಾಮಾಯಣಮಂ ಪೇಳುವುದೆಂಬೆಯ. ಓಹೋ, ಈಗ ತಿಳಿತು ಬಿಡು, ಶೇಷ ರಾಮಾಯಣವನ್ನು ಹೇಳಬೇಕು ಅಂತ ಹೇಳ್ತಾ ಇದೆಯಾ? ಅಪ್ಪುದಪ್ಪುದು. ಮನೋರಮೆ ಹೇಳ್ತಾಳೆ, ಹೌದು ಹೌದು. ಆದಡೆ ಮುನ್ನಂ ಆರ್ ಆಗಿರ್ದರನ್ ಆಗಿರ್ದರನ್ ವರೆದರ್. ಇದನ್ನ ಮೊದಲು ಯಾರಿಗೆ ಯಾರು ಹೇಳಿದ್ರು? ಹೌದು ಹೌದು ಹೌದು. ಆದರೆ ಮೊದಲು ಯಾರು ಯಾರಿಗೆ ಇದನ್ನು ಹೇಳಿದ್ರು? ಮುನ್ನಂ ಇದನ್ನು ಯಾರು ಯಾರಿಗೆ ಹೇಳಿದ್ರು ಅದನ್ನು ಹೇಳ್ಬಿಟ್ಟು ಪ್ರಾರಂಭ ಮಾಡಿ. ಆಗ ಮುದ್ದಣ್ಣ ಹೇಳ್ತಾನೆ, ಸರಿಯಮ್ಮ, ಮುನ್ನಂ ಶೇಷಂ ವಾತ್ಸಾಯನಂಗೆ ಪೇಳುವುದನ್ ಅದನೆಯೇ ನಿನಗೆ ಬಿತ್ತರಿಸೆಂ. ಆದೊಡೆ ಬಲ್ಗತೆ ಕಣ, ಒಂದೆರಡು ದಿವಸಕ್ಕೆ ಮುಡಿಯದೋ. ಹೌದು, ಕೇಳಿಸ್ಕೊ. ಮೊದಲು ಶೇಷನು ವಾತ್ಸಾಯನನಿಗೆ ಹೇಳಿದನು, ಮುನ್ನಂ ಶೇಷಂ ವಾತ್ಸಾಯನನಿಗೆ ಹೇಳ್ದನ್ ಅದನ್ನೇ ನಿನಗೆ ಬಿತ್ತರಿಪೆಂ. ಇದನ್ನು ಶೇಷನು ವಾತ್ಸಾಯನಿಗೆ ಹೇಳ್ತಾನೆ, ಅದನ್ನು ಆ ಕಥೆನೇ ಹೇಳ್ತೀನಿ ನಿನಗೆ ನಾನು, ಗೊತ್ತಾಯ್ತಾ? ಆದರೆ ದೊಡ್ಡ ಕತೆ ಓದಿದು, ಒಂದು ಎರಡು ದಿವಸಕ್ಕೆ ಮುಗಿಯೋದಿಲ್ಲ ದೊಡ್ಡ ಕತೆ, ಏನು ಮಾಡೋದು? ಇರ್ಕೆ ಓರೊಂದು ದಿವಸಂ ಇನಿಸಿನಿಸಂ ಹೇಳ್ದೊಡೇಮ್. ಇರಲಿ ಇರಲಿ, ಒಂದೊಂದು ದಿವಸಕ್ಕೆ ಇಷ್ಟಿಷ್ಟನ್ನ ಇಷ್ಟಿಷ್ಟನ್ನ ಹೇಳ್ತಾ ಹೋಗಿ, ನಾನು ಕೇಳ್ದಂಗೆ ಆಯ್ತದೆ. ಹ್ಞೂ ಹ್ಞೂ. ಅಕ್ಕುಂ ಆವ ದಾಟಿಯೊಳ್ ಪೇಳ್ವೆಂ. ಹ್ಞೂ, ಯಾವ ದಾಟಿಲಿ ಹೇಳಿ? ಪದ್ಯದೊಳ್ ಪೇಳ್ವೆನ ಗದ್ಯದೊಳ್? ಸರಿಯಮ್ಮ, ಯಾವ ದಾಟಿಲಿ ಹೇಳಿ, ಪದ್ಯದಲ್ಲಿ ಹೇಳ ಗದ್ಯದಲ್ಲಿ ಹೇಳ? ಹ್ಞೂ, ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಅದರಿನ್ ಹೃದ್ಯಮಪ್ಪ ಗದ್ಯದೊಳೆ ಪೇಳುವುದೋ. ನೀವು ಸರಿಯ ಬಿಡಿ. ಪದ್ಯ ವದ್ಯ, ಪದ್ಯ ನನಗೆ ರುಚಿಸೋದಿಲ್ಲ, ಗದ್ಯ ರುಚಿಸ್ತದೆ. ಆದುದರಿಂದ ಹೃದ್ಯವಾದ ಗದ್ಯದಲ್ಲಿ ಹೇಳಿ. ಯಾರು ಕೇಳಿದ್ದೋ? ಮನೋರಮೆ. ಆವಾಗ ಮುದ್ದಣ ನಸು ನಗೆಯಿಂ, ಉಸಿನಗೆಯಿಂದ, ಅದಂತಿರ್ಕೆ ಇಂತಪ್ಪ ನಲ್ಗತೆಯಂ ಬಿತ್ತರಿಸಿದೊಡೆ ಅರಮನೆಯೊಳ್ ರನ್ನಗಡಗಮಂ ಪೊನ್ನ ಕಂಟಿಕೆಯಂ ಮೆಚ್ಚನೀವರ್. ನೀನ್ ಇವುದು ಏಂ? ಮುದ್ದಣ ಕೇಳ್ತಾನೆ, ಅದಂತಿರಲಿ, ಕತೆ ಹೇಳ್ತೀನಿ. ಇಂಥ ಒಳ್ಳೆ ಕತೆನ ಹೇಳಿದ್ರೆ ನನಗೆ ಅರಮನೆಯಲ್ಲಿ ರತ್ನದ ಬಳೆ ಕೊಡ್ತಾರೆ, ಕೈಗೆ ಹೊನ್ನಿನ ಸರವನ್ನು ಬಹುಮಾನವಾಗಿ ಕತ್ಕಾಕು ಅಂತ ಕೊಡ್ತಾರೆ, ನೀನು ನನಗೇನು ಕೊಡ್ತೀಯಾ? ತಕ್ಷಣ ಮನೋರಮಿದ್ದಳು, ಪೆರತೇಂ, ಬೇರೇನೋ ಮತ್ತೇನೋ? ಎನ್ನನೆ ಆನ್ ಈವೆಂ, ಮತ್ತಿನ್ನೇನು? ನನ್ನನ್ನೇ ನಾನು ನಿಮಗೆ ಕೊಟ್ಕೋತೀನಿ. ಮುದ್ದಣ್ಣ, ಓಹೋ, ಬಲ್ಗಸುಡುಗಾರ್ತಿಯೈಸೈ ಅರಿಯಯ್ಯ, ಮುನ್ನಮೇ ನಿನ್ನ ತಾಯಿ ತಂದೆಯರ್ ಎನಗಿತ್ತರೆಂಬುದ. ಭಾರಿ ಜೋರಾಗಿದೀಯ ನೀನು, ಭಾರಿ ಸುಳ್ಳು ಹೇಳ್ತೀಯ ನೀನು. ಅಲ್ಲ, ಇದಕ್ಕೂ ಮೊದಲು ಅರಿಯಯ್ಯ, ಗೊತ್ತಿಲ್ವ ನಿನಗೆ, ಮುನ್ನಮೇ ನಿನ್ನ ತಂದೆ ತಾಯಿಯರು ನನಗೆ ಕೊಟ್ಟಿದ್ರು ನಿನ್ನನ್ನು ಅನ್ನೋದನ್ನು ಮರಿಬೇಡ, ಇವಾಗ ನೀನೇ ನನಗೆ ಕೊಡ್ತೀಯ. ಅವಾಗ ಮನೋರಮೆ ಅಂತೇಳೆ, ಇದೆಂತರಿ ನುಡಿ ಪೋಕೆ, ಆಮ್ ಪರಾಧೀನಗಡ, ಪುರಾಣಮನ್ ಓದಿದಂ ಓದಿದಿಂ ಬಳಿಯ ಮತ್ತೆ ದಕ್ಷಿಣೆಯನ್ನೀವುದೋ. ಇದೆಂತ ನುಡಿ, ನೀವು ತಮಾಷೆ ಮಾಡ್ತೀರಲ್ಲ, ಹೋಗಲಿ, ನಾನು ಪರಾಧೀನಿ ಅಷ್ಟೆ, ಪೋಕೆ ಹೋಗಲಿ. ಆಮ್ ಪರಾಧೀನಗಡ, ಕೊಟ್ಟೆಣ್ಣು ಕುಲ್ಕೊರ್ಗಲ್ವಾ,
ಆಯಿತು, ಅವತ್ತೇ ನಮ್ಮಪ್ಪ ನಿಮಗೆ ಕೊಟ್ಟು ಮದುವೆ ಮಾಡಿಬಿಟ್ಟ, ನಾನು ಪರರ ವಸ್ತು ಆದೋದೆ. ಅದಿರಲಿ, ಪುರಾಣವನ್ನು ಓದಿದ ಬಳಿಯ ಮಲ್ತೆ ದಕ್ಷಿಣೆಯ ನೀವುದೋ? ನೀವು ಕಥೆಯನ್ನು ಹೇಳಿದ ಮೇಲಲ್ವೇ ನಿಮಗೆ ಒಂದು ದಕ್ಷಿಣೆ ಕೊಡೋದು ಅರಮನೆಯಲ್ಲಿ? ಮುಂದಾಗೆ ಕೊಟ್ಬಿಡ್ತಾರಾ? ಕಬ್ಬಮಂ ಕಂಡಲ್ತೆ ಕಚ್ಚರಿಯನಿತ್ತ. ಅರಮನೆಯಲ್ಲಿ ಕಬ್ಬಮ್ ಅಂದರೆ ಕಾವ್ಯವನ್ನು ಕಂಡು ಕೇಳಿಸ್ಕೊಂಡಾದ್ಮೇಲೆ ಕಚ್ಚಳಿ, ಕಚ್ಚಳಿ ಅಂದರೆ ಕೈ ಕಡಗ. ಆ ಕಚ್ಚಳಿಯನ್ನು, ಕೈ ಕಡಗವನ್ನು ಆ ಕಬ್ಬ ಕಾವ್ಯವನ್ನು ಓದಿ ಮೆಚ್ಚಾದ್ಮೇಲೆ ತಾನೇ ಕೊಡೋದು. ನಾನು ಹಂಗೆ ಕೊಡ್ತೀನಿ. ಆನಂ ಕಥೆಯಂ ಕೇಳ್ದು ಸೊಗಸಾಗೆ ಬಲ್ಲಂತೆ ಸಮ್ಮಾನಿಸುವೆ. ನಾನು ಕೂಡ ಕಥೆಯನ್ನ ಕೇಳಿಸ್ಕೊತೀನಿ. ಅದು ತುಂಬ ಚೆನ್ನಾಗಿದ್ದರೆ, ಸೊಗಸಾಗಿದ್ದರೆ ನನಗೆ ತಿಳಿದಂಗೆ ನಾನು ನಿಮಗೆ ಸನ್ಮಾನ ಮಾಡ್ತೀನಿ. ಸರಿನಾ? ಈಗ ಕತೆ ಶುರು ಮಾಡಿ, ಪ್ರಾರಂಭ ಮಾಡಿ. ಆಗ ಮುದ್ದಣ್ಣ, ಒಳ್ಳೆಯದು ಒಳ್ಳೆಯದು. ಕಥೆಯಂ ಲಾಲಿಸಿ ಬಳಿಕ ಮೀಯನ್ ಎಂದೊಡೆಂ ಬಿಡೆಂ ನೋಳ್ಪೆಂ. ಒಳ್ಳೇದು ಒಳ್ಳೇದು, ಆಯಿತು, ಕತೆ ಹೇಳ್ತೀನಿ, ಇಲ್ಲ ಅನ್ನಲ್ಲ. ಆದರೆ ಕತೆ ಕೇಳಿಸ್ಕೊಬಿಟ್ಟು ಮೆಚ್ಚಿ ಆಮೇಲೆ ಕೊಡೋದಿಲ್ಲ ಅಂದರೆ ನಾನು ಬಿಡೋನಲ್ಲ, ಸರಿಯೇನೋ? ಹಾಂ, ಮುದ್ದಣ್ಣ ಹೇಳಿದ ತಕ್ಷಣಕ್ಕೆ ಅವಾಗ ಮನೋರಮೆ ಹೇಳ್ತಾಳೆ, ಹಾಂ ಹಾಂ, ಆನೂ ನೋಳ್ಪೆಂ ಕತೆಯ ಪುರುಳ್ ಎಂತಿರ್ಕುಮೆಂದು. ನಾನು ನೋಡ್ತೀನಿ ಕತೆಯ ಉರುಳು ಹೇಗಿದೆ ಅಂತ. ಅಂದರೆ ಅಂತಹ ಕತೆ ಒಳಗಡೆ ಪುರುಳು, ತಿರುಳು, ತಿರುಳು ಕನ್ನಡ, ಒಳಗಡೆ ಎರಡು ಕನ್ನಡ ಎಷ್ಟು ಭಾಳ ಅರ್ಥಪೂರ್ಣವಾಗಿದೆ, ಅರ್ಥಗರ್ಭಿತವಾಗಿದೆ ನೀವು ಹೇಳೋ ಕತೆ, ನಾನು ನೋಡ್ತೀನಿ ಅಂತ ಇಲ್ಲಿ ಏನು ಮಾಡ್ತಾಳೆ, ಚಾಲೆಂಜ್ ಆಗ್ತಾಳೆ ಮನೋರಮೆ. ತಕ್ಷಣ ಮುದ್ದಣ, ಆದೋಡಾಲಿಸು, ಕೇಳಿಸ್ಕೊ, ಕೇಳು. ಸ್ವಸ್ತಿ ಶ್ರೀಮತ್ ಸುರ ಸುರೇಂದ್ರ ನರೇಂದ್ರ ಮುನೀಂದ್ರ ಪಣೀಂದ್ರ ಮಣಿ ಮಕುಟ ತಟಘಟಿತ. ಒಂದೇ ಸಮನೆ ಸಂಸ್ಕೃತ ಶ್ಲೋಕದಲ್ಲಿ ಪ್ರಾರಂಭ ಮಾಡ್ತಾನೆ ಮುದ್ದಣ್ಣ. ಸ್ವಸ್ತಿ ಶ್ರೀಮತ್ ಸುರ ಸುರೇಂದ್ರ ಮುನೀಂದ್ರ ಪಣೀಂದ್ರ ಮಣಿ ಮುಕುಟ ಘಟ ತಟ ಮುಕುಟ ತಟ ಘಟಿತ. ಮುಕುಟ ತಟ ಘಟಿತ ಅಂತ ಹೇಳಿದ ತಕ್ಷಣ ಓ ಮನೋರಮೆ, ಓಹೋ ಹೋ, ತಡೆ ತಡೆ ತಡೆ, ನಿಧಾನ್ಸಪ್ಪ ನಿಧಾನ್ಸೋ. ಒಸುದೆ ಗೊಡೆಯನಪ್ಪ ರಾಮಚಂದ್ರನ ಕಥೆಯಂ ಪೇಳೆನೆ, ಬಸದಿ ಗೊಡೆಯರಪ್ಪ ಸುರೇಂದ್ರರ ಚರಿತೆಯಂ ಪೇಳುವುದೇ. ಅಲ್ಲ, ಹೋಗಿ ಹೋಗಿ ಒಸುದೆ ಅಂದರೆ ಈ ಭೂಮಿಗೆ ಒಡೆಯನಾದ ಶ್ರೀರಾಮಚಂದ್ರನ ಕಥೆಯನ್ನು ಹೇಳುವಂತ ಹೇಳಿದ್ರೆ, ಬಸದಿ ಅಂದರೆ ಜೈನರ ಬಸದಿಗೆ ಒಡೆಯರಾದಂಥ ಸುರೇಂದ್ರ ಮುನೀಂದ್ರರ ಕಥೆಯನ್ನು ಹೇಳ್ತಾ ಇದೆಯಲ್ಲ. ನಿಲ್ಲಿಸು ನಿಲ್ಲಿಸು, ಸಾಕು ಸಾಕು, ಇಂತೆರ್ದೆಗೊಳ್ಳುವ ಕತೆಗೆ ಎಂತುಡು ಗೊರೆಗೆ ಇವೆನೋ. ಅಲ್ಲ, ಇಂತಹ ಮನೋಹರವಾದ ಕತೆಗೆ ಹೇಗೆ ಉಡುಗೊರೆ ಕೊಡೋದಕ್ಕೆ ಸಾಧ್ಯ? ಇಂತೆರ್ದೆಗೊಳ್ಳುವ ಕತೆಗೆ ಎಂತುಡು ಗೊರೆಗೆ ಇವನು. ಇಂಥ ಕತೆಗೆ ನಾನು ಬಹುಮಾನ ಕೊಡಬೇಕಾ ನಿನಗೆ? ಮುದ್ದಣ, ನಲ್ಲುಡಿ ಇದು ರಮಣಿ, ಒಳ್ಳೆಯ ಕತೆ ಕೇಳಿಸ್ಕೋ ರಮಣಿ. ಇನಿಯಳೆ ಕಚಂಗಳಾಣೆ, ಕಚಂಗಳಾಣೆ, ನಿನ್ನ ಕೂದಲು ಎಷ್ಟು ಸುಕೋಮಲವಾಗಿದೆಯೋ ಆ ಕೂದಲಿನ ಮೇಲಾಣೆ ಕೇಳಿಸ್ಕೋ. ಅಲ್ತು ಬಸದೀಂದ್ರರ ಕಥೆಯಲ್ತು, ಇದು ಬಸದೀಂದ್ರರ ಕತೆ ಅಲ್ಲ, ಕೇಳಿಸ್ಕೋ. ಶ್ರೀರಾಮಚಂದ್ರನ ಕಥೆಯನ್ನೇ ಪೊಗಳ್ದು ಪೇಳ್ಬೋದಿದು ಸಕ್ಕತ್ತದ ಒಂದು ಚೆಲ್ವೋ. ನಾನು ರಾಮಾಯಣದ ಕಥೆಯನ್ನೇ ಹೇಳ್ತಾ ಇರುವಂಥದ್ದು, ಇದು ಇಂದ್ರ ಅಥವಾ ಬಸದಿಯ ಕಥೆಯನ್ನು ಹೇಳ್ತಾ ಇಲ್ಲ, ಹೇಳ್ತಾ ಇರೋದಿಷ್ಟೇ. ಸಂಸ್ಕೃತದ ಒಂದು ಸೊಗಸು, ಒಂದು ಶೈಲಿ, ಒಂದು ಸೊಗಡು, ಒಂದು ಚೆಲುವು, ಇದು ಮೊದಲನೇದು ವಾಕ್ಯ. ಮನೋರಮೆ, ಲೇಸು ಲೇಸು, ನೀರಿಳಿಯದ ಗಂಟಲೊಳ್ ಕಡುಬಲಿ ತುರುಕಿದಂತಾಯಿತು. ಕನ್ನಡದ ಸೊಗಸನ್ನು ಅರಿಯಲಾರ್ಥ ಇಲ್ಲೆನೆಗೆ ಸಕ್ಕದದ ಸೊಗಸಂ ಹೇಳುವುದು ಗಡ. ಮನೋರಮೆ, ಲೇಸು ಲೇಸು, ವ್ಯರ್ಥ ವ್ಯರ್ಥ, ನನಗೆ ಗಂಟಲಲ್ಲಿ ನೀರೇ ಹೋಗ್ತಾ ಇಲ್ಲ, ನೀನು ಕಡುಬು ತುರುಕ್ದಂಗೆ ಆಯ್ತಾ ಅದೇ.
ಅರ್ಥಾತ್ ನನಗೆ ಕನ್ನಡವೇ ಸರಿಯಾಗಿ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ನೀನು ಸಂಸ್ಕೃತದಲ್ಲಿ ನನಗೆ ಇದನ್ನು ಅರಿತಾ ಹೋದರೆ ಕನ್ನಡದ ಸೊಗಸನ್ನೇ ಅರಿಯಲ್ಲ ಅಂತ ನನಗೆ, ನೀನು ಸಂಸ್ಕೃತದಲ್ಲಿ ಹೇಳಿದ್ರೆ ಏನು ಪ್ರಯೋಜನ? ಮುದ್ದಣ ಅಪ್ಪೋಡು ಇನ್ನೆಂತು ವರವೇಂ ಆಗಿದ್ರಿ ನೀನು, ಇನ್ನು ಹೆಂಗೆ ಹೇಳಿ ನಾನು? ಆಗ ಮನೋರಮ ಹೇಳ್ತಾಳೆ, ಕೇಳಿಸ್ಕೋ. ತಿರುಳ್ಗನ್ನಡದ ಬೆಳ್ನುಡಿಯೊಳೆ ಪುರುಳೊಂದೇ ಪೇಳುವುದು ಕನ್ನಡ ಮುಖತ್ತೂರಿಯಲ್ತೆ. ತಿರುಳ್ಗನ್ನಡ ಅಪ್ಪಟ ತಿರುಳುಳ್ಳ ಅಪ್ಪಟ ಸ್ವಾರಸ್ಯವುಳ್ಳ ಬೆಳ್ನುಡಿಯ ಅಂತ ಕನ್ನಡದಲ್ಲಿ ನೀನು ಉರುಳಿರೋದು ಅದರಲ್ಲಿ. ಹುರುಳು ಅಂದರೆ ತಿರುಳು, ಪುರುಳು ತಿರುಳು ಅಂತಹ ಬೆಳ್ನುಡಿಯಾದಂಥ ಕನ್ನಡದಲ್ಲಿ ನೀನು ಕಥೆಯನ್ನು ಹೇಳಬೇಕು. ಕನ್ನಡ ಕಸ್ತೂರಿ ಅಲ್ವೇ, ಕನ್ನಡ ಕಸ್ತೂರಿ. ಕಸ್ತೂರಿ ಎಷ್ಟು ಸುವಾಸನೆಯನ್ನು ಬೀರ್ತದೋ ಅಂಥ ಸುವಾಸನೆ ಇಂತಹ ಕನ್ನಡದಲ್ಲಿ ಹೇಳಿದ್ಬಿಟ್ಟು ಸಂಸ್ಕೃತದಲ್ಲಿ ಪ್ರಾರಂಭ ಮಾಡ್ತಾ ಇದೆಯಲ್ಲ ನೀನು, ಸರಿನಾ? ಆಗ ಅಪ್ಪುದು ಅಪ್ಪುದು, ಹೌದೌದು, ಸರಿ ಸರಿ ನೀನು ಹೇಳ್ತಾ ಇರೋದು. ಆದೊಡಂ ಆದರೆ ಕೇಳಿಸ್ಕೋ, ಸಕ್ಕದಂ ಒಂದೇ ರನ್ನವಣಿಯಂ ಪೊನ್ನಿಂ ಬಿಗಿದಂತೆಸುಗುಂ ಅನ್ನುವಂಥದ್ದು. ಸಕ್ಕದ ಅಂದರೆ ಸಂಸ್ಕೃತದೊಳಗೆ ಒಂದು ರತ್ನದ ಮಣಿಯನ್ನು ಹೊನ್ನಿನಿಂದ ಬಿಗಿದಂತೆ ಶೋಭಿಸುತ್ತದೆ. ಹೌದು ಹೌದು, ಸಂಸ್ಕೃತ ಕನ್ನಡದೊಳಗೆ ಸೇರಿದ್ರೆ ಹೆಂಗಿರ್ತದೆ ಗೊತ್ತಾ? ರತ್ನದ ಮಣಿಯನ್ನು ಹೊನ್ನಿನಿಂದ ಬಿಗಿದಂತೆ ಶೋಭಿಸ್ತದೆ. ಕರ್ಮಣೀಸರದೊಳ್ ಚಂಬವಳವಂ ಕೋದಂತಿರೇ. ಇಲ್ಲಿ ಕರ್ಮಣೀಸರ ಅಂದರೆ ಕರಿಮಣೀಸರದಲ್ಲಿ ಕೆಂಪು ಅವಳವನ್ನು ಪೋಣಿಸಿದ್ರೆ ಎಷ್ಟು ಸುಂದರವಾಗಿ ಕಾಣ್ತದೋ, ರಸಂ ಮೋಸರಿಸುತ್ತಿರಲಿ ಅಷ್ಟು ಸುಂದರವಾಗಿ ಕಾಣ್ತದೋ, ಎಷ್ಟು ಲಕ್ಷಣವಾಗಿ ಕಾಣ್ತದೋ ಹೆಣ್ಣಿಗೆ ಆ ಮಾಂಗಲ್ಯ, ಹಾಗೆ ಲಕ್ಷಣವೂ ಮಿಕ್ಕಿರಲ್ ಎಡೆಯಳ್ ಸಕ್ಕದದ ನನ್ನುಡಿ ಎಮ್ಮೆರೆಯ ತಿರುಳ್ಗನ್ನಡದೊಳ್ ಕಥೆಯನ್ನು ಸಿರ್ವೆಂ. ಕೇಳಿಸ್ಕೊಳ್ಳಿ ವಿದ್ಯಾರ್ಥಿಗಳ, ಹೌದೌದು, ಇಲ್ಲಿ ಕನ್ನಡದೊಳಕ್ಕೆ ಸಂಸ್ಕೃತ ಸೇರಿದ್ರೆ ಹೆಂಗಿರ್ತದೆ ಗೊತ್ತಾ? ರತ್ನದ ಮಣಿಯನ್ನು ಹೊನ್ನಿನಿಂದ ಬಿಗಿದಂತೆ ಶೋಭಿಸುತ್ತದೆ. ರತ್ನದ ಮಣಿಯೊಳಗೆ ಚಿನ್ನದ ಮಣಿಯನ್ನು ಹಾಕಿದಂಗೆ, ಕರಿಮಣಿ ಸರದಲ್ಲಿ ಕೆಂಪು ಅವಳವನ್ನು ಸುರಿದಂಗೆ ಅದು ಭಾಳ ಲಕ್ಷಣವಾಗಿ ಕಾಣಿಸ್ತಾ ಇರ್ತದೆ. ಸಂಸ್ಕೃತ ಕನ್ನಡದ ಮಧ್ಯೆ ಮಧ್ಯೆ ಸೇರಿಸಿದ್ರೆ, ಎಡೆಡಲಿ ಎಡೆಡಲಿ ಮಧ್ಯ ಮಧ್ಯೆ ನಾನು ಸಂಸ್ಕೃತದ ಒಳ್ಳೊಳ್ಳೆ ನುಡಿಗಳನ್ನು ಹೇಳಿ ನಿನಗೆ ಅಚ್ಚ ಕನ್ನಡದಲ್ಲಿ ದೇಶೀಯ ಕಥೆಯ ಶೈಲಿಯಲ್ಲಿ ನಿನಗೆ ಈ ಕಥೆಯನ್ನು ಹೇಳ್ತೀನಿ, ಕೇಳಿಸ್ಕೋ ಎನ್ನುವಂಥದ್ದನ್ನು ನಮ್ಮ ಈ ಮುದ್ದಣ ಕವಿ ತನ್ನ ಪ್ರೀತಿಯ ಹೆಂಡತಿಗೆ ಈ ಕಥೆಯನ್ನು ಹೇಳುವಂಥದ್ದೇ ತಿರುಳ್ಗನ್ನಡದ ಬೆಳ್ನುಡಿ ಅನ್ನುವಂಥದ್ದು. ಧನ್ಯವಾದಗಳು ವಿದ್ಯಾರ್ಥಿ.